ಹಾಯ್, ಕೆಸಿಟಿ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದಾವೆ. ಅದಕ್ಕಿಂತ ಮೊದಲು ಒಂದು ವಿಷಯ, ಬೆಂಗಳೂರಿನಲ್ಲಿ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡಬೇಕು ಅಂತ ಇದ್ದರೆ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಒಂದು ಕಾಲೇಜ್ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡಬಹುದು. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಅಂಡ್ ಬಾಕ್ಸಲ್ಲಿ ಒಂದು ಲಿಂಕನ್ನು ನೀಡಲಾಗಿದೆ, ಅದನ್ನು ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋದಾದರೆ, KCET ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು, ಅದರ ನಂತರ ಚಾಯ್ಸ್ ಎಂಟ್ರಿಗೆ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಈಗ KCET ಸೆಕೆಂಡ್ ರೌಂಡಲ್ಲೂ ಕೂಡ ನಾಲ್ಕು ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಆದರೆ ಫಸ್ಟ್ ರೌಂಡ್ನಲ್ಲಿ ಏನು ಚಾಯ್ಸ್ ಎಂಟ್ರಿ ಇತ್ತು ಅದಕ್ಕಿಂತ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿಯಲ್ಲಿ ಕೆಲವು ಬದಲಾವಣೆಗಳು ಇರುತ್ತೆ, ಅಂದರೆ ಕೆಲವು ಚೇಂಜಸ್ ಇರುತ್ತೆ. ಏನು ತಿಳ್ಕೊಳ್ತಾ ಹೋಗೋದಾದರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಾಯಿತು, ಅದರಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟ್ ನಿಮಗೆ ಇಷ್ಟ ಇದೆ, ಅಲ್ಲಿ ಹೋಗಿ ಅಡ್ಮಿಷನನ್ನು ಮಾಡ್ಕೊಳ್ತೇನೆ ಅಂತ ಹೇಳಿದರೆ, ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸನ್ನು ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ಗೋಸ್ಕರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗನ್ನು ಮಾಡ್ಕೊಳ್ಬಹುದು. ಈಗ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗನ್ನು ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋನ ಈ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡಬಹುದು. ಸರಿ, ಈಗ ಮೊದಲನೇ ವಿಷಯ ಯಾವುದು, ಚಾಯ್ಸ್ 2. ಈಗ ಯಾವ ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ನಲ್ಲಿ ಅಲಾಟ್ ಆಗಿರುವಂಥ ಸೀಟ್ ಇಷ್ಟ ಇದೆ, ಆದರೆ ಅದಕ್ಕಿಂತ ಒಳ್ಳೆಯ ಕಾಲೇಜ್ ಸಿಕ್ಕರೆ ಅಲ್ಲಿ ಅಡ್ಮಿಷನ್ನ ಮಾಡಬೇಕು ಅಂತ ಇರ್ತಾರೆ, ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಯಾವ ಸೀಟ್ ಅಲಾಟ್ ಆಗಿದೆ ಅದು ಹೋಲ್ಡಲ್ಲಿ ಇರುತ್ತೆ, ಬ್ಯಾಕಪ್ ಆಗಿ ಹೋಲ್ಡಲ್ಲಿ ಇರುತ್ತೆ. ನಂತರ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬಹುದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದ ನಂತರ ಅಲ್ಲಿ ಸೀಟ್ ಅಲಾಟ್ ಆಯಿತು ಅಂತ ಹೇಳಿದರೆ ಸೆಕೆಂಡ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಅದರ ನಂತರ ಆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿಸಬಹುದು. ಆದರೆ ಈ ಒಂದು ಫಸ್ಟ್ ರೌಂಡ್ಗಿಂತ ಇಲ್ಲಿ ಏನು ಸೆಕೆಂಡ್ ರೌಂಡ್ನಲ್ಲಿ ಚಾಯ್ಸ್ ಎಂಟ್ರಿಯನ್ನು ಮಾಡ್ತೀರಾ ಚಾಯ್ಸ್ 2 ಅಂತ, ಅದರಲ್ಲಿ ಕೆಲವು ಬದಲಾವಣೆಗಳು ಇರುತ್ತೆ. ಏನೋ ತಿಳ್ಕೊಳ್ಳೋದಾದರೆ ಸೆಕೆಂಡ್ ರೌಂಡ್ ನಂತರ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಸೆಕೆಂಡ್ ರೌಂಡ್ನಲ್ಲಿ ಯಾವ ಸೀಟ್ ಸಿಕ್ಕಿದೆ ಅದಕ್ಕೆ ವಿದ್ಯಾರ್ಥಿಗಳು ಫೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಈಗ ನೀವು ಫೀಸನ್ನು ಪೇಮೆಂಟ್ ಮಾಡ್ತೀರಾ, ಅದರ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಕ್ತು ಅಂತ ಹೇಳಿದರೆ ಈಗ ಏನು ಫೀಸನ್ನು ಪೇಮೆಂಟ್ ಮಾಡಿದಿರಾ ಅದನ್ನು ಅದಕ್ಕೆ ಕನ್ವರ್ಟ್ ಮಾಡ್ತಾರೆ, ಅಂದರೆ ನೆಕ್ಸ್ಟ್ ಯಾವ ಸೀಟ್ ಸಿಗುತ್ತೆ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ. ಸೊ ಭಯಪಡುವ ಅವಶ್ಯಕತೆ ಇಲ್ಲ. ಸರಿನಾ, ಚಾಯ್ಸ್ 1 ಚಾಯ್ಸ್ 2 ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನು ಡೌಟ್ಸ್ ಇದ್ದರೆ ಹಾಂ ಕಮೆಂಟ್ ಬಾಕ್ಸ್ ತಿಳಿಸಿ. ನೆಕ್ಸ್ಟ್ ಯಾವ ಚಾಯ್ಸ್ ಇದೆ, ಚಾಯ್ಸ್ 3. ಚಾಯ್ಸ್ ಅಂದ್ರೇನು, ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವ ಸೀಟ್ ಸಿಕ್ಕಿದೆ ಅದು ನಿಮಗೆ ಇಷ್ಟ ಇಲ್ಲ, ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ನಂತರ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತಮಗೆ ಸಿಕ್ಕಿರುವಂಥ ಸೀಟನ್ನು ಬಿಟ್ಟಿರ್ತಾರೆ. ಅದರ ನಂತರ ವಿದ್ಯಾರ್ಥಿಗಳು ಏನು ಮಾಡಬಹುದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ ಹೋಗಬಹುದು. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನೆಕ್ಸ್ಟ್ ಮತ್ತೊಂದು ಚಾಯ್ಸ್ ಇದೆ, ಯಾವುದು, ಚಾಯ್ಸ್ 4. ಚಾಯ್ಸ್ 4 ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಹೊರಗಡೆ ಹೋಗ್ತಾರೆ, ಅಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ಸನ್ನು ಎಕ್ಸಿಟ್ ಆಗ್ತಾರೆ. ಇವಿಷ್ಟು ವಿಷಯಗಳಾಗಿತ್ತು. ವಿಡಿಯೋ ಸಹಾಯ ಆಗಿದ್ರೆ ಹಾಂ ಲೈಕ್ ಮಾಡಿ, ಈ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಹಾಂ ಶೇರ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.